ನಾವು ನಿತ್ಯ ಬಳಸುವ ವಸ್ತುಗಳಲ್ಲಿ ಬಾಚಣಿಕೆ ಕೂಡ ಭಾಳ ಮುಖ್ಯವಾದ್ದು ಈ ಬಾಚಣಿಕೆ ಇಲ್ಲದೆ ನಮ್ಮದೇ ತಲೆ ಕೂದಲು ನಮ್ಮ ಬರಿ ಕೈಗೆ ಬಗ್ಗೋದೇ ಇಲ್ಲ ಅದರಿಂದಲೇ ಬಾಚಣಿಗೆ ಇಲ್ಲದ ಮನೆ ಹೇಗಿಲ್ವೋ ಹಾಗೆ ಬಾಚಣಿಗೆ ಇಲ್ಲದ ಮಹಿಳೆಯರ ವ್ಯಾನಿಟಿ ಬ್ಯಾಗ್ಗಳು ಕೂಡ ಇರೋದಿಲ್ಲ ಆದರೆ ನಾವು ಬಳಸುವ ಬಾಚಣಿಕೆ ಯಾವ ಥರದ್ದು ಅಂತ ಬಹುತೇಕ ಜನ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಯಾವ ಬಾಚಣಿಗೆ ಆದ್ರೇನು ತಲೆ ಬಾಚಲಿಕ್ಕೆ ಬಂದರಷ್ಟೇ ಸಾಕು ಅನ್ನೋದು ನಮ್ಮೆಲ್ಲರ ಸಾಮಾನ್ಯ ಧೋರಣೆ ಆದರೆ ಯಾವ ತರಹದ ಬಾಚಣಿಗೆಯನ್ನು ಬಳಸಿದರೆ ನಮ್ಮ ತಲೆ ಕೂದಲು ನಿರಂತರವಾಗಿ ಆರೋಗ್ಯವಾಗಿರ್ತವೆ ಎನ್ನುವುದರ ಬಗ್ಗೆ ತಿಳಿಯಲು ಹಲವು ಸಂಶೋಧನೆಗಳು ನಡೆದಿವೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಪ್ಲಾಸ್ಟಿಕ್ ಬಾಚಣಿಗೆಗಳು ಇದ್ದೇ ಇರ್ತವೆ ಎಲ್ಲೋ ಕೆಲವರು ಮನೆಯಲ್ಲಿ ಮಾತ್ರ ಲೋಹ ಗಾಜು ಹಾಗೂ ಮರದ ಬಾಚಣಿಗೆಗಳು ಇರಬಹುದು ಈ ಪ್ಲಾಸ್ಟಿಕ್ಕು ಲೋಹ ಗಾಜು ಹಾಗೂ ಮರದ ಬಾಚಣಿಗೆಗಳಲ್ಲಿ ಯಾವುದನ್ನು ಬಳಸಿದರೆ ನಮ್ಮ ತಲೆಕೂದಲು ಕ್ಷೇಮದಿಂದ ಇರ್ತವೆ ಎನ್ನುವುದನ್ನು ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ ಹಾಗಿದ್ದರೆ ನಮ್ಮ ತಲೆಕೂದಲಿನ ಕ್ಷೇಮಕ್ಕಾಗಿ ಯಾವ ಬಾಚಣಿಗೆಯನ್ನು ಬಳಸಬೇಕು ಅದನ್ನೇ ಯಾಕಾಗಿ ಬಳಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯುವುದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸುಮಾರು ಐದು ಸಾವಿರ ವರ್ಷಗಳಷ್ಟು ಇತಿಹಾಸ ಹೊಂದಿರುವ ಮರದ ಬಾಚಣಿಗೆಗಳೇ ಮನುಷ್ಯರ ಕೂದಲುಗಳನ್ನು ಬಾಚಲು ಕ್ಷೇಮ ಅಂತ ಸಂಶೋಧನೆಗಳಿಂದ ತಿಳಿದು ಬಂದಿದೆ ಪ್ಲಾಸ್ಟಿಕ್ ಅಥವಾ ಮೆಟಲ್ನ ಬಾಚಣಿಗೆಯನ್ನು ಬಳಸಿದರೆ ಅವು ನಿಮ್ಮ ಕೂದಲಿಗೆ ರಫ್ ಆಗಿ ಅಟ್ಯಾಕ್ ಮಾಡ್ತವೆ ಅದೇ ಮರದ ಬಾಚಣಿಗೆ ಸಾಫ್ಟಾಗಿ ಹಿತಕರವಾದ ಅನುಭವವನ್ನು ಕೊಡ್ತದೆ ನಿಮ್ಮ ಕೂದಲು ಹೆಚ್ಚು ಸೆನ್ಸಿಟಿವ್ ಆಗಿದ್ದರೆ ಅಂದರೆ ತುಂಬ ಸೂಕ್ಷ್ಮ ಸಂವೇದಿಯಾಗಿದ್ದರೆ ಮರದ ಬಾಚಣಿಗೆಯನ್ನೇ ಹೆಚ್ಚಾಗಿ ಬಳಸಿ ಯಾಕೆಂದರೆ ಅದು ಪ್ಲಾಸ್ಟಿಕ್ ಬಾಚಣಿಗೆಯಿಂದ ಆಗುವ ಅನಾಹುತಗಳನ್ನು ತಪ್ಪಿಸ್ತದೆ ಪ್ಲಾಸ್ಟಿಕ್ಕು ಪರಿಸರಕ್ಕೆ ಮಾರಕ ಪ್ರಕೃತಿಗೆ ಹಾನಿಕಾರಕ ಅನ್ನೋದನ್ನು ನೀವೆಲ್ಲ ಕೇಳಿಯೇ ಇರ್ತೀರಿ ಇದು ನಿಮಗೂ ಕೂಡ ಗೊತ್ತಿರ್ತದೆ ಹೀಗಿದ ಮೇಲೆ ಇಂತಹ ಪ್ಲಾಸ್ಟಿಕ್ ಬಳಸೋದ್ರಿಂದ ನಮ್ಮ ತಲೆ ಕೂದಲಿಗೆ ಎಂತಹ ಹಾನಿಯಾಗಬಹುದು ಅಂತ ಒಮ್ಮೆ ಯೋಚಿಸಿ ಸಂಶೋಧನೆಗಳು ತಿಳಿಸಿರುವಂತೆ ಮೆಟಲ್ ಮತ್ತು ಪ್ಲಾಸ್ಟಿಕ್ ಬಾಚಣಿಗೆಗಳು ವಿದ್ಯುತ್ ವಾಹಕದಿಂದಾಗಿ ಕೂದಲು ಆರೋಗ್ಯಪೂರ್ಣವಾಗಿರಲು ಬಿಡುವುದಿಲ್ಲವಂತೆ ಈ ಪ್ಲಾಸ್ಟಿಕ್ ಬಾಚಣಿಗೆಗಳ ಅತಿ ಬಳಕೆಯಿಂದ ಕೂದಲು ಸೀಳಾಗುವುದು ಮತ್ತು ಕೂದಲು ತುಂಡಾಗುವುದು ಸಾಮಾನ್ಯ ಸಂಗತಿ ಅಂತ ಸಂಶೋಧನೆಯೇ ಹೇಳಿದೆ ಆದರೆ ಮರ ಅವಾಹಕ ಅಂದರೆ ವಿದ್ಯುತ್ ನಿರೋಧಕ ಶಕ್ತಿಯನ್ನು ಅದು ಹೊಂದಿದೆ ವಿದ್ಯುತ್ತು ಪ್ರಹರಿಸಲು ಅದು ಬಿಡುವುದಿಲ್ಲ ಇದೊಂದು ನ್ಯಾಚುರಲ್ ಪ್ರಕ್ರಿಯೆ ಅವಾಹಕ ಗುಣದಿಂದ ಮರದ ಬಾಚಣಿಗೆಯಿಂದ ಸಾಕಷ್ಟು ಡ್ಯಾಮೇಜ್ಗಳು ತಪ್ಪುತ್ತವೆ ಅಂತ ಸಂಶೋಧನೆಯೇ ಹೇಳುತ್ತದೆ ಉದ್ದ ಕೂದಲು ಇರುವವರಿಗೆ ಕೂದಲು ಸಿಕ್ಕಾಗುವುದು ಬಾಚುವಾಗ ನೋವಾಗುವುದು ಇಂತಹ ಸಮಸ್ಯೆಗಳು ನಿರಂತರವಾಗಿ ಕಾಡ್ತಾನೇ ಇರ್ತವೆ ಆದರೆ ಮರದ ಬಾಚಣಿಗೆ ಈ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ ಅದರಲ್ಲಿಯೂ ಬೇವಿನ ಮರದ ಬಾಚಣಿಗೆ ಕೂದಲ ಅಲರ್ಜಿ ಇತ್ಯಾದಿ ಸಮಸ್ಯೆಯನ್ನು ನಿವಾರಿಸುತ್ತದೆ ಅಂತ ಸಂಶೋಧನೆಗಳು ಹೇಳಿವೆ ಮರದ ಬಾಚಣಿಗೆಯಿಂದ ನಿಮ್ಮ ತಲೆ ಕೂದಲನ್ನು ಬಾಚುವುದರಿಂದ ಕೂದಲಿನ ಬುಡದ ರಕ್ತ ಸಂಚಾರ ಹೆಚ್ಚಾಗ್ತದೆ ಇದರಿಂದ ನಮ್ಮ ತಲೆಬುರುಡೆಯ ಆರೋಗ್ಯವೂ ವೃದ್ಧಿಸುತ್ತದೆ ಮರದ ಬಾಚಣಿಗೆಯಿಂದ ತಲೆ ಕೂದಲನ್ನು ಬಾಚುವುದರಿಂದ ತಲೆಬುರುಡೆಯ ರಕ್ತ ಸಂಚಾರ ಉತ್ತಮವಾಗ್ತದೆ ಇದರಿಂದ ಕೂದಲಿನ ಪೋಷಣೆ ಕೂಡ ಹೆಚ್ಚಾಗ್ತದೆ ಅಲ್ಲದೆ ತಲೆ ಹೊಟ್ಟಿನ ನಿವಾರಣೆಯಾಗ್ತದೆ ತಲೆಕೂದಲಿನ ಬುಡದಲ್ಲಿ ಉತ್ತಮ ರಕ್ತ ಸಂಚಾರವಾದರೆ ತಲೆ ಕೂದಲು ಉದುರುವುದು ತಪ್ಪುತ್ತದೆ ಅಲ್ಲದೆ ಇನ್ನೂ ಹೆಚ್ಚಿನ ಕೂದಲು ಬೆಳೆಯಲು ಅದು ಸಹಕಾರಿಯಾಗ್ತದೆ ನಾವು ತಲೆಗೆ ಹಚ್ಚಿದ ಎಣ್ಣೆಯನ್ನು ಪ್ಲಾಸ್ಟಿಕ್ ಬಾಚಣಿಗೆ ಎಲ್ಲೆಡೆಯೂ ಹರಡುವಂತೆ ಮಾಡುವುದಿಲ್ಲ ಆದರೆ ಮರದ ಬಾಚಣಿಗೆ ನಾವು ತಲೆ ಕೂದಲಿಗೆ ಹಚ್ಚಿದ ಎಣ್ಣೆ ಎಲ್ಲೆಡೆಯೂ ಹರಡುವಂತೆ ನೋಡಿಕೊಳ್ತದೆ ಕೂದಲಿನಲ್ಲಿರುವ ನೈಸರ್ಗಿಕ ಎಣ್ಣೆಯನ್ನು ಕೂಡ ಸಂಪೂರ್ಣವಾಗಿ ಕೇಶಕ್ಕೆ ಹರಡುವಂತೆ ಮಾಡುತ್ತದೆ ನೆತ್ತಿಯ ಮೇಲೆ ನಾವು ಮರದ ಬಾಚಣಿಗೆಯಿಂದ ಒತ್ತಿ ಬಾಚಿದರೆ ಅದು ನಿಮ್ಮ ನೆತ್ತಿಯ ಕೆಳಗಿನ ರಕ್ತನಾಳಗಳನ್ನು ಉತ್ತೇಜಿಸುತ್ತದೆ ಅದರಿಂದ ಉತ್ತಮ ರಕ್ತ ಸಂಚಲನೆ ಸಾಧ್ಯವಾಗಿಸುತ್ತದೆ ಅದರಲ್ಲಿಯೂ ನೀವು ಬೇವು ಮತ್ತು ಗಂಧದ ಮರದ ಬಾಚಣಿಗೆಗಳನ್ನು ಬಳಸಿದ್ದೇ ಆದರೆ ಆ ಮರಗಳಲ್ಲಿರುವ ಎಣ್ಣೆ ಅಂಶವನ್ನು ನಿಮ್ಮ ತಲೆ ಕೂದಲಿಗೆ ಸೇರಿಸುತ್ತವೆ ಅದು ನಿಮ್ಮ ಕೂದಲು ಮತ್ತಷ್ಟು ಸೋಂಪಾಗಿ ಬೆಳೆಯಲು ಮತ್ತು ಸುಮಧುರ ವಾಸನೆ ಹೊರಹೊಮ್ಮಲು ಕಾರಣವಾಗ್ತದೆ ಇನ್ನು ಮುಂದೆ ನೀವು ಕೂಡ ಪರಿಸರ ಸ್ನೇಹಿ ಮರದ ಬಾಚಣಿಗೆಯನ್ನೇ ಬಳಸಿ ನಮಸ್ತೆ